ಆಸ್ಟ್ರೇಲಿಯಾ ದೇಶದವನು. ಅವನಿಗೆ ಬಾಲ್ಯದಲ್ಲಿ ತೋಟಗಾರಿಕೆ ಮೇಲೆ ವಿಪರೀತ ಆಸಕ್ತಿ ಇತ್ತು. ಹಾಗಾಗಿ ತೋಟದಲ್ಲಿ ಬೆಳೀತಾ ಇದ್ದಂಥ ವಿವಿಧ ಸಸ್ಯಗಳನ್ನು ಗಮನಿಸುವಂಥ ಒಂದು ಪ್ರವೃತ್ತಿ ಅವನಲ್ಲಿತ್ತು. ಆದರೆ ಮುಂದೆ ಬೆಳೀತಾ ಬೆಳೀತಾ ಹೊಟ್ಟೆಪಾಡಿಗೋಸ್ಕರ ಅವನು ಚರ್ಚ್ನಲ್ಲಿ ಪಾದ್ರಿಯಾಗಿ ಸೇರಬೇಕಾಗಿ ಬಂತು. ಪಾದ್ರಿಯಾಗಿ ಆತ ಪ್ರವಚನ ಮಾಡ್ತಾ ಇದ್ದರೂ ಕೂಡ ಸಸ್ಯಗಳ ಮೇಲೆ ಅವನಿಗಿದ್ದ ಆಸಕ್ತಿಯನ್ನು ಅವನು ಕಡಿಮೆ ಮಾಡಿಕೊಳ್ಳಿಲ್ಲ. ಅವನು ಪ್ರವಚನ ಮಾಡ್ತಾ ಇದ್ದಂಥ ಚರ್ಚ್ನ ಆವರಣದಲ್ಲಿ ಒಂದು ಸುಂದರವಾದ ತೋಟ ಇತ್ತು. ಸಂಜೆ ಹೊತ್ತು ಆ ತೋಟದಲ್ಲಿ ಸುತ್ತ ಬರ್ತಾ ಅಲ್ಲಿದ್ದ ವಿವಿಧ ಸಸ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಅವುಗಳಲ್ಲಿ ಹೂವು, ಕಾಂಡದ ಎತ್ತರ ಮುಂತಾದ ಲಕ್ಷಣಗಳನ್ನು ಗಮನಿಸ್ತಾ ಇದ್ದ. ಹೇಗೆ ಮುಂದಿನ ಪೀಳಿಗೆಗಳಲ್ಲಿ ಅದೇ ಲಕ್ಷಣ ಪ್ರಕಟವಾಗುತ್ತಾ ಅಥವಾ ಬೇರೆ ಲಕ್ಷಣಗಳು ಪ್ರಕಟವಾಗುತ್ತಾ ಅನ್ನುವ ಕುತೂಹಲಗಳನ್ನು ಬೆಳೆಸಿಕೊಂಡು ಅಭ್ಯಾಸ ಮಾಡ್ತಾ ಬಂದ. ಇದರ ಜೊತೆಗೆ ಪಾಠ ಮಾಡೋದ್ರಲ್ಲಿ ಅವನಿಗಿದ್ದ ಆಸಕ್ತಿಯನ್ನು ಗಮನಿಸಿದಂಥ ಚರ್ಚ್ನ ಅಧಿಕಾರಿಗಳು ಅಲ್ಲೇ ಇದ್ದ ಶಾಲೆಯಲ್ಲಿ ಅವನಿಗೆ ಜೀವಶಾಸ್ತ್ರ ಮತ್ತು ಗಣಿತ ವಿಷಯಗಳನ್ನು ಬೋಧಿಸುವ ಕೆಲಸವನ್ನು ಕೂಡ ಕೊಟ್ಟರು. ಹಾಗಾಗಿ ಅವನಿಗೆ ತೋಟಗಾರಿಕೆಯ ಜೊತೆಗೆ ಜೀವಶಾಸ್ತ್ರ ಮತ್ತು ಗಣಿತ ಈ ಎರಡೂ ವಿಷಯಗಳಲ್ಲಿ ಸ್ವಲ್ಪ ಆಸಕ್ತಿ ಬೆಳೀತು. ಹಾಗೆ ಅವನು ಬೆಳೆಸ್ಕೊಂಡ ಆಸಕ್ತಿಯನ್ನು ಎರಡನ್ನೂ ಕೂಡ ಅವನು ಪ್ರಯೋಗಗಳಿಗೆ ಬಳಸಿಕೊಂಡು ತನ್ನ ಜೀವನದಲ್ಲಿ ಅತ್ಯಂತ ಉತ್ತಮವಾದಂಥ ಸಾಧನೆಯನ್ನು ಮುಂದೆ ಮಾಡಿದ. ಆ ತೋಟದಲ್ಲಿದ್ದಂಥ ಸಸ್ಯಗಳಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡೋದಕ್ಕೆ ಅವನು ನಿರ್ಧರಿಸಿದಾಗ ಯಾವ ಸಸ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಅವನಿಗೆ ಒಂದು ಪ್ರಶ್ನೆ ಎದುರಾಯಿತು. ತನ್ನ ಜೀವಶಾಸ್ತ್ರದ ಜ್ಞಾನವನ್ನು ಬಳಸಿಕೊಂಡು ಕೊನೆಗೆ ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ, ಬಟಾಣಿ ಗಿಡಗಳ ಮೇಲೆ ನನ್ನ ಪ್ರಯೋಗವನ್ನು ಮಾಡೋಣ ಅಂತ. ಅವನು ಯಾಕೆ ಬಟಾಣಿ ಗಿಡಗಳನ್ನು ಆಯ್ಕೆ ಮಾಡಿಕೊಂಡ ತುಂಬ ಕುತೂಹಲವಾಗಿದೆ. ಯಾಕಂದರೆ ಆತ ಗಮನಿಸಿದಂತೆ ಬಟಾಣಿ ಗಿಡಗಳಲ್ಲಿ ನಿರ್ದಿಷ್ಟವಾದಂಥ ವಿರುದ್ಧ ಗುಣಗಳನ್ನು ಹೊಂದಿರುವಂಥ ಲಕ್ಷಣಗಳು ಅವನಿಗೆ ಗೋಚರಿಸಿದವು. ಅಂದರೆ ಉದಾಹರಣೆಗೆ ಕೆಲವು ಗಿಡಗಳು ತುಂಬ ಎತ್ತರ ಬೆಳೆದರೆ ಕೆಲವು ಗಿಡಗಳು ಗಿಡ್ಡವಾಗಿ ಬೆಳೀತಾ ಇದ್ವು, ಕೆಲವು ಗಿಡಗಳಲ್ಲಿ ಕೆಂಪು ಬಣ್ಣದ ಹೂವಿದ್ದರೆ ಇನ್ನು ಕೆಲವು ಗಿಡಗಳಲ್ಲಿ ಬಿಳಿ ಬಣ್ಣದ ಹೂಗಳಿದ್ದವು. ಹೀಗೆ ಏಳು ಜೊತೆ ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ಅವನು ಗಮನಿಸಿದ. ಅದೇ ರೀತಿ ಅವನು ಗಮನಿಸಿದಂಥ ಇನ್ನೊಂದು ಅಂಶ ಅಂತಂದರೆ ಬಟಾಣಿ ಸಸ್ಯ ಸಹಜವಾಗಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುವಂಥ ಸಸ್ಯ, ಸೆಲ್ಫ್ ಪಾಲಿನೇಷನ್. ನೀವು ಬಟಾಣಿ ಗಿಡದ ಹೂವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಹೂವು ಅರಳೋದೇ ಇಲ್ಲ, ಮಡಚಿಕೊಂಡೇ ಇರುತ್ತೆ. ಹಾಗಾಗಿ ಪರಾಗ ರೇಣುಗಳು ಹೊರಗಡೆ ಹೋಗಿ ಇನ್ನೊಂದು ಸಸ್ಯಕ್ಕೆ ಬೀಳುವ ಪ್ರಮೇಯ ಬರೋದಿಲ್ಲ. ಅಂದರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಬೇಕಾದಂಥ ಒಂದು ರಚನೆ ಹೂವಿನಲ್ಲೇ ಇದೆ. ಆದರೆ ಮೆಂಡೆಲ್ ಕಂಡುಕೊಂಡಂಥ ಒಂದು ಪ್ರಮುಖ ಅಂಶ ಏನು ಅಂದರೆ ಹೂವಿನ ದಳಗಳನ್ನು ಬಿಡಿಸಿ ಅದರಿಂದ ಪರಾಗ ರೇಣುಗಳನ್ನು ತೆಗೆದು ಇನ್ನೊಂದು ಸಸ್ಯಕ್ಕೆ ವರ್ಗಾವಣೆ ಮಾಡಿ, ಅಂದರೆ ಪರಕೀಯ ಪರಾಗಸ್ಪರ್ಶವನ್ನು ಬಲವಂತವಾಗಿ ಮಾಡಿ ಗಮನಿಸಿದಾಗಲೂ ಕೂಡ ಮೆಂಡೆಲ್ಗೆ ಗೊತ್ತಾಗಿದ್ದೇನು ಅಂದರೆ ಪರಕೀಯ ಪರಾಗಸ್ಪರ್ಶದಿಂದಲೂ ಕೂಡ ಈ ಸಸ್ಯ ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ ಅಂತ. ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಬಟಾಣಿ ಗಿಡದ ಆಯಸ್ಸು 1 ವರ್ಷಕ್ಕಿಂತ ಕಡಿಮೆ. ಮೆಂಡೆಲ್ ಸುಮಾರು 8 ವರ್ಷ ಪ್ರಯೋಗಗಳನ್ನು ಮಾಡಿದ. ಈ 8 ವರ್ಷಗಳ ಅವಧಿಯಲ್ಲಿ ಅವನಿಗೆ 1000 ಸಂಖ್ಯೆಯಲ್ಲಿ ಬಟಾಣಿ ಗಿಡಗಳನ್ನು ಬೆಳೆಯೋದಕ್ಕೆ ಸಾಧ್ಯವಾಯಿತು. ಆ ಪ್ರಯೋಗಗಳ ಫಲಿತಾಂಶವನ್ನು ಗಮನಿಸೋದಕ್ಕೆ ಸಾಧ್ಯವಾಯಿತು. ಇನ್ನೂ ಒಂದು ಪ್ರಮುಖ ಅಂಶ ಏನು ಅಂತಂದರೆ ಬಟಾಣಿ ಸಸ್ಯ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಆ ಬೀಜಗಳನ್ನೆಲ್ಲ ಸಂಗ್ರಹಿಸಿ ಇನ್ನೊಂದು ಜಾಗದಲ್ಲಿ ಹಾಕಿ ಇನ್ನಷ್ಟು ಗಿಡಗಳನ್ನು ಬೆಳೆದು ಅವುಗಳನ್ನು ಗಮನಿಸುವುದಕ್ಕೆ ಮೆಂಡೆಲ್ಗೆ ತುಂಬ ಅನುಕೂಲವಾಯಿತು. ಈ ಎಲ್ಲ ಅನುಕೂಲಕರ ಪರಿಸ್ಥಿತಿಗಳಿಂದಾಗಿ ಮೆಂಡೆಲ್ ತೀರ್ಮಾನ ಮಾಡಿದ, ನನ್ನ ಪ್ರಯೋಗಗಳಿಗೆ ಬಟಾಣಿ ಸಸ್ಯವೇ ಅತ್ಯಂತ ವಿಶಿಷ್ಟವಾಗಿದೆ, ಅತ್ಯಂತ ಸಹಕಾರಿಯಾಗಿದೆ ಅನ್ನುವ ತೀರ್ಮಾನಕ್ಕೆ ಬಂದ.